ಪೊಲೀಸರ ಎದುರೇ ಪೆಟ್ರೋಲ್ ಸುರಿದು ತಾಯಿಗೆ ಬೆಂಕಿ ಹಚ್ಚಿ ವಿಡಿಯೋ ಮಾಡುತ್ತಿದ್ದ ಮಗ. ಅಲಿಗಢದಲ್ಲಿ ಮಗ ಪೊಲೀಸ್ ಠಾಣೆಗೆ ತಾಯಿಯನ್ನು ಜೀವಂತವಾಗಿ ಸುಟ್ಟು ಹಾಕಿದ್ದಾನೆ. ಪೊಲೀಸರ ಸಮ್ಮುಖದಲ್ಲೇ ತಾಯಿಯ ಮೇಲೆ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿದ್ದಾನೆ. ಇದಾದ ಬಳಿಕ ತಾಯಿಯನ್ನು ಉಳಿಸುವ ಬದಲು ವಿಡಿಯೋ ಮಾಡತೊಡಗಿದ ಮಗ. ಪೊಲೀಸರು ಹೇಗಾದರೂ ಮಣ್ಣು ಮತ್ತು ಕಂಬಳಿಗಳನ್ನು ಸೇರಿಸಿ ಮಹಿಳೆಯನ್ನು ರಕ್ಷಿಸಿದರು. ಅಷ್ಟರಲ್ಲೇ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಅವಳ ದೇಹ 80% ಸುಟ್ಟು ಹೋಗಿತ್ತು. ಅವರು ಆಸ್ಪತ್ರೆಯಲ್ಲಿ ನಿಧನರಾದರು. ಆಸ್ತಿ ವಿಚಾರದಲ್ಲಿ ಮಹಿಳೆ ತನ್ನ ಅತ್ತೆಯೊಂದಿಗೆ ಜಗಳವಾಡುತ್ತಿದ್ದಳು. ಈ ಬಗ್ಗೆ ತಾಯಿ ಮತ್ತು ಮಗ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದರು. ತಂದೆಯ ಕುಟುಂಬದ ಮೇಲೆ ಆರೋಪ ಹೊರಿಸಲು ಮಗ ತಾಯಿಗೆ ಬೆಂಕಿ ಹಚ್ಚಿದ್ದಾನೆ ಎಂದು ಹೇಳಲಾಗುತ್ತಿದೆ. ಪೊಲೀಸರು ಆಕೆಯನ್ನು ರಕ್ಷಿಸಲು ಪ್ರಯತ್ನಿಸಿದರು, ಆದರೆ ಮಹಿಳೆ ಸುಟ್ಟು ಹೋದರು. ಬೆಂಕಿಯಿಂದ ಸುತ್ತುವರೆದ ಮಹಿಳೆಯನ್ನು ನೋಡಿದ ಪೊಲೀಸರು ಠಾಣೆಗೆರಿದ್ದ ಪೊಲೀಸರು ಮಹಿಳೆಗೆ ಹೊದಿಕೆ ಹೊದಿಸಲು ಪ್ರಯತ್ನಿಸಿದರು. ಆದರೆ ಬೆಂಕಿ ತುಂಬ ವೇಗವಾಗಿ ಹರಡಿತ್ತು. 6-7 ಪೊಲೀಸರು ಪ್ರಯತ್ನದ ನಡುವೆ ಮಹಿಳೆ ಸುಟ್ಟು ಕರಕಳಾದಳು. ಅವರನ್ನು ಹರಿಹರ ವೈದ್ಯಕೀಯ ಕಾಲೇಜಿಗೆ ಕಳುಹಿಸಲಾಗಿತ್ತು. ಮಹಿಳೆಯನ್ನು ಮಗನನ್ನು ಪೊಲೀಸರು ಬಂಧಿಸಿದ್ದಾರೆ. ಮಗನು ತನ್ನ ಕುಟುಂಬದ ಸದಸ್ಯರನ್ನು ಆರೋಪಿಸುವುದಕ್ಕಾಗಿ ತನ್ನ ತಾಯಿಗೆ ಬೆಂಕಿ ಹಚ್ಚಿದ್ದೇನೆಂದು ನಂಬಲಾಗಿದೆ. SP ದೇಹತ್ ಹೇಳಿದ್ದು ಈ ಘಟನೆ CCTVಯನ್ನು ನಾವು ಸ್ವೀಕರಿಸಿದ್ದೇವೆ. ಮಗನನ್ನು ಬಂಧಿಸಲಾಗಿದೆ.